ನಮಸ್ಕಾರ ಎಲ್ರಿಗೂ. ಇವತ್ತಿದು ಟಿಪ್ಸ್ ಅಂತ ಹೇಳಿದರೆ, ಈಗ ಪಲ್ಲಿ ಮನೆಯಲ್ಲಿ ತುಂಬ ಇರ್ತದಲ್ವ, ಅದರಲ್ಲೂ ಮೇನ್ ಅಂತೇಳಿದರೆ ಕಿಚನಲ್ಲಿ ತುಂಬ ಇರ್ತದೆ. ಪಲ್ಲಿ ನೋಡುವಾಗಲೇ ಮೈಯೆಲ್ಲ ಒಂಥರ ಆಗ್ತದೆ. ಏನಾದರೂ ಅದು ಫುಡ್ಡಲ್ಲಿ ಬಿದ್ದರೆ ಎಲ್ಲರ ಆರೋಗ್ಯ ಸಹ ಹಾಳು, ಮತ್ತು ತುಂಬ ಡೇಂಜರ್ ಸಹ ಅಂತ ಹೇಳ್ತಾರಲ್ವ. ಪಲ್ಲಿ ಏನಾದರೂ ನಮ್ಮ ಮಾಡಿರುವಂತಹ ಒಂದು ಅಡುಗೆಯಲ್ಲಿ ಎಲ್ಲ ಬಿದ್ದರೆ, ಅದಕ್ಕೋಸ್ಕರ ಪಲ್ಲಿಯನ್ನು ಮನೆಯಿಂದನೇ ಓಡಿಸ್ಲಿಕ್ಕೆ ಅಂತೇಳಿ ಕೆಲವೊಂದು ನಾನು ಟಿಪ್ಸ್ ಹೇಳ್ತಾ ಇದ್ದೇನೆ. ಎಲ್ಲ ಥರದ್ದು ಹುಳ ಹುಪ್ಪಟಗಳಿಗೆ ಸಹ ತುಂಬ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ತೀನಿ ನಾನು. ನಿಂಬೆಹಣ್ಣನ್ನು ಕಟ್ ಮಾಡಿ ನೀವು ಫ್ರೆಶ್, ಅದರಲ್ಲಿ ಅಂದರೆ ಒಣಗಿರಬಾರ್ದು, ಅಂತಹ ನಿಂಬೆಹಣ್ಣನ್ನು ಕಟ್ ಮಾಡಿ ನೀವು ಒಂದು ಎರಡು ಮೂರು ಪೀಸಸ್ ಮಾಡಿ ಕಿಚನಲ್ಲಿ ಮೂಲೆಯಲ್ಲಿ ಇಟ್ಕೊಳ್ಬೋದು. ಬೆಸ್ಟ್ ಅಂತ ಹೇಳಿದರೆ ಮೊಟ್ಟೆಯ ಓಡ್ ಅಂತ ಹೇಳ್ತಾರೆ, ಸಿಪ್ಪೆ ಇರ್ತದಲ್ಲ ಮೇಲ್ಗಡೆದು ಬಿಳಿದು. ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಅಂದರೆ ಮೊಟ್ಟೆದು ಆಮ್ಲೇಟ್ ಆಗಲಿ ಗ್ರೇವಿ ಎಲ್ಲ ಮಾಡಿ, ನಾವೀಗ ಮೊಟ್ಟೆದು ಮೇಲ್ಗಡೆದು ಓಡ್ ಇರ್ತದಲ್ಲ, ಅದನ್ನು ನೀವು ಖಾಲಿ ಮಾಡಿದ ನಂತರ ಅದನ್ನು ಸಹ ಇಟ್ಕೊಳ್ಬೋದು. ಅದರ ಸ್ಮೆಲ್ಲಿಗೆ ಸಹ ಅದು ಹತ್ತಿರವೇ ಬರುವುದಿಲ್ಲ, ಅಂದರೆ ಅದರ ಸ್ಮೆಲ್ಲಿಗಂತಲ್ಲ, ಅದು ಮೊಟ್ಟೆದು ಅದು ಓಡೆಲ್ಲ ನೋಡಿದ ಸ್ವಲ್ಪ ಹೆದರಿರ್ತದಂತೆ ಪಲ್ಲಿಯೆಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಸಹ ಇಟ್ಟು ಟ್ರೈ ಮಾಡ್ಬೋದು. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಅದು ಮೊಟ್ಟೆದು ಚಿಪ್ ಉಂಟಲ್ಲ, ನೀವು ಕ್ಲೀನಾಗಿ ತೊಳೆದು ಸಹ ಇಡ್ಬೋದು, ಅಂದರೆ ತುಂಬ ಸ್ಮೆಲ್ ಬರ್ತದೆ ಅಂತೇಳಿ ಸ್ವಲ್ಪ ಕ್ಲೀನಾಗಿ ತೊಳೆದು ಇಡ್ಬೋದು. ಇಲ್ಲ ಅಂತೇಳಿದರೆ ನೀವು ಹಾಗೆಯೇ ಇಟ್ಟರೆ ಸಹ ಒಂದು ಮೂರು ನಾಲ್ಕು ದಿನಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತೇಳಿದರೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತೊಳೆದು ಇಟ್ಟರೆ ಏನು ತೊಂದರೆ ಇಲ್ಲ, ತೊಳೆದು ಸಹ ಇಡ್ತಾರೆ ಒಬ್ಬೊಬ್ಬರು, ನಾನು ಸಹ ತೊಳೆದು ಇಡ್ತೇನೆ. ಸೌತೆಕಾಯಿ ನಾವು ಸಹ ತಿಂತೇವಲ್ವ, ಅದು ಹೆಲ್ತಿಗೆ ಒಳ್ಳೇದಂತೇಳಿ ಮುಳ್ಳು ಸೌತೆ ಸಲಾಡಿಗೆಲ್ಲ ಮಾಡಿ ನಾವು ತಿಂತೇವಲ್ವ, ಆ ಸೌತೆಕಾಯಿ ಕಂಡ್ರೆ ಸಹ ಪಲ್ಲಿಗೆ ಆಗುವುದಿಲ್ಲಂತೆ. ಅದಕ್ಕೋಸ್ಕರ ನೀವು ಅದನ್ನು ಸ್ಲೈಸಾಗಿ ಕಟ್ ಮಾಡ್ತಿರಲ್ಲ, ಈಗ ವಿಂಡೋ ಅಥವಾ ಗೋಡೆ ಹತ್ತಿರ ಹೀಗೆ ತಾಗಿ ಅಥವಾ ಬಾಗಿಲು ಸಂದಿಯಲ್ಲಿ ಆ ಥರ ಎಲ್ಲ ಒಂದೊಂದು ಪೀಸ್ ಇಟ್ಟು ನೋಡಿ ನೀವು, ಅದರ ವಾಸನೆಗೆ ಸಹ ಪಲ್ಲಿ ಹತ್ತಿರ ಬರುವುದಿಲ್ಲ. ಆಮೇಲೆ ಅದು ಒಂಥರ ಪರಿಮಳ ಅಲ್ಲ ಮುಳ್ಳು ಸೌತೆ, ಅದರ ಪರಿಮಳ ಸಹ ಕಿಚನಲ್ಲಿ ತುಂಬ ಇರ್ತದೆ. ಖಂಡಿತ ಈ ಟಿಪ್ಸ್ನ ನೀವು ಯೂಸ್ ಮಾಡಿ ನೋಡಿ. ಯಾಕಂತೇಳಿದರೆ ಮನೇಲಿರುವಂಥದ್ದೇ ನೋಡಿ, ಸೌತೆಕಾಯಿ ಸಹ ತಂದಿರ್ತೇವೆ, ಮೊಟ್ಟೆ ತಿಂತೇವೆ ನಾವು, ಮೊಟ್ಟೆ ಸಿಪ್ಪೆ ಸಹ ಮನೇಲಿರ್ತದೆ, ನಿಂಬೆಹಣ್ಣು ಸಹ ಮನೇಲಿರ್ತದೆ. ನಿಮಗೆ ಯಾವುದು ಟಿಪ್ಸ್ ಈಸಿ ಆಗ್ತದೆ ಅದನ್ನೆಲ್ಲ ಮಾಡಿ ನೋಡಿ ನೀವೊಮ್ಮೆ. ಅಂತೇಳಿದರೆ ಬೆಳ್ಳುಳ್ಳಿ ಮತ್ತು ಲವಂಗ, ಅಂದರೆ ಪಲ್ಲಿಗಳಿಗೆ ಘಾಟು ವಾಸನೆ ಅಂತೇಳಿದರೆ ಆಗುವುದಿಲ್ಲ. ಅದಕ್ಕೋಸ್ಕರ ಒಂದು ನಾಲ್ಕು ಲವಂಗ ತೊಗೊಳ್ಳಿ, ಒಂದು ಎರಡು ಇದು ಹೆಸರು ಬೆಳ್ಳುಳ್ಳಿ ತೊಗೊಳ್ಳಿ, ಅದು ಎರಡನ್ನು ಸೇರಿಸಿ ಚಂದ ಮಾಡಿ ಜಜ್ಜಿ, ಅದಂದರೆ ಸ್ವಲ್ಪ ಪುಡಿ ಥರ ಆಗ್ತದಲ್ಲ, ಅಂದರೆ ಇದು ಪೌಡರ್ ಆದರೆ, ಲವಂಗ ಪೌಡರ್ ಆದರೆ ಅದು ಸ್ವಲ್ಪ ನೀರಿನ ಇದು ಇರ್ತದೆ ಯಾವುದರಲ್ಲಿ ಬೆಳ್ಳುಳ್ಳಿಯಲ್ಲಿ, ಅದು ಎರಡು ಮಿಕ್ಸ್ ಮಾಡಿ ನೀವು ಒಂದು ಅಂದರೆ ಪಲ್ಲಿ ಜಾಸ್ತಿ ಯಾವ ಪ್ಲೇಸಲ್ಲಿ ಬರ್ತದೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿಟ್ಕೊಳ್ಳಿ ನೀವು. ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಅದರಿಂದ ನಿಮಗೆ ಇದು ಪಲ್ಲಿ ಅಂತೇಳಿ ಅಲ್ಲ, ಯಾವುದೇ ಸಹ ನಿಮಗೆ ಇರುವೆ ಆಗಲಿ ಅಥವಾ ಜಿರಳೆ ಆಗಲಿ ಎಂಥ ಸಹ ನಿಮಗೆ ಅಲ್ಲಿ ಹತ್ತಿರವೇ ಬರುವುದಿಲ್ಲ. ಮತ್ತು ಇದು ಸಹ ಟಿಪ್ಸ್ ನೀವು ಯೂಸ್ ಮಾಡ್ಬೋದು. ಇದು ಲಾಸ್ಟದು ಟಿಪ್ಸ್ ಅಂತೇಳಿದರೆ, ಈಗ ನಾವು ಕಾಫಿ ಮಾಡ್ತೇವಲ್ವ, ಈಗಿದ್ದು ಇನ್ಸ್ಟೆಂಟ್ ಕಾಫಿ ಪೌಡರ್ ನಿಮಗೆ ಕಾಫಿ ಪೌಡರೆಲ್ಲ ಸಿಗುವುದಿಲ್ಲ, ಈಗ ನಾವು ಹಂಗೆ ಲೂಸ್ ಎಲ್ಲ ಸಿಗ್ತದೆ ನೋಡಿ, ಅದು ಕಾಫಿ ಪೌಡರ್ ನಾವು ಬೇಯಿಸಿ ಕಾಫಿ ಎಲ್ಲ ಮಾಡ್ತೇವೆ, ಆವಾಗ ಅಡಿಯಲ್ಲಿ ಅದು ಕಾಫಿ ಪೌಡರ್ ಎಲ್ಲ ಉಳಿತದಲ್ಲ, ಅದನ್ನು ಸಹ ನಾವು ಯೂಸ್ ಮಾಡ್ಬೋದು. ಇದಕ್ಕೆ ಮಾತ್ರ ತಂಬಾಕು ಬೇಕಾಗ್ತದೆ, ಹೊಗೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಬೇಕಾಗ್ತದೆ. ಆ ಉಳಿದದ್ದು ಕಾಫಿ ಪೌಡರ್ ಜೊತೆಯಲ್ಲಿ ಸ್ವಲ್ಪ ತಂಬಾಕನ್ನು ಮಿಕ್ಸ್ ಮಾಡಿ ಆ ಪುಡಿಯನ್ನು ನೀವು ಗೋಡೆ ಸೈಡಿಗೆ ಅದೇ ಪಲ್ಲಿ ಬರು ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲ ಸ್ವಲ್ಪ ಹಾಕಿಟ್ಟರೆ ಸಹ ಆಗ ಆ ಸ್ಮೆಲ್ಲಿಗೆ ಅದು ಬರುವುದಿಲ್ಲ, ಪಲ್ಲಿ ಬರುವುದಿಲ್ಲ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ, ಖಂಡಿತ ಟ್ರೈ ಮಾಡಿ. ಅಂದರೆ ನಿಮ್ಮ ಮನೇಲಿ ಏನಾದರೂ ತಂಬಾಕು ತಿನ್ನೋರು ಇದ್ದರೆ ಮಾತ್ರ, ಇಲ್ಲಾಂತೇಳಿ ನಾನೀಗ ಇದಕ್ಕಿಂತ ಮೊದಲೆಲ್ಲ ಹೇಳಿದೆ ಟಿಪ್ಸ್ ನಿಮಗೆ, ಅದು ತುಂಬ ಈಸಿಯಾಗಿದೆ, ಎಲ್ಲ ಮನೇಲಿರುವಂಥದ್ದೇ. ತಂಬಾಕು ಕೆಲವರ ಮನೇಲಿ ಇರುವುದಿಲ್ಲ, ಅಂದರೆ ಎಲೆ ಅಡಿಕೆ ಎಲ್ಲ ತಿನ್ನುವರ ಮನೇಲಿ ಇರ್ತದೆ ಸ್ವಲ್ಪ ಅಷ್ಟೇ. ಇನ್ನು ನೀವು ಮೇಲ್ಗಡೆ ನಾನು ಯಾವುದೆಲ್ಲ ಟಿಪ್ಸ್ ಹೇಳಿದೆ, ಖಂಡಿತ ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿ ನೋಡಿ. ನಿಜವಾಗ್ಲೂ ಪಲ್ಲಿ ಬರುವುದಿಲ್ಲ. ನಾನು ಮಾಡೋದು ಅಂತೇಳಿದರೆ ಒಂದು ಬೆಳ್ಳುಳ್ಳಿ ಮತ್ತು ಲವಂಗ ಮತ್ತು ಮೊಟ್ಟೆದು ಓಡಿರ್ತದಲ್ಲ ಅದನ್ನೆಲ್ಲ ಇಟ್ಟು ನಾನು ಟ್ರೈ ಮಾಡೋದು ಪಲ್ಲಿ ಬರಬಾರ್ದು ಅಂತೇಳಿ ಕಿಚನಿಗೆ. ಖಂಡಿತ ನಿಮಗೆ ಯಾವುದು ಈಸಿ ಆಗ್ತದೆ ಅದನ್ನು ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂತೇಳಿದರೆ ನಮ್ಮ ಅಡುಗೆ ಮನೆ ಕ್ಲೀನಾಗಿ ಇದ್ದಷ್ಟು ಜಿರಳೆ ಆಗಲಿ ಪಲ್ಯ ಆಗಲಿ ಬರೋದಿಲ್ಲ. ಅದು ಪಲ್ಲಿ ಬರೋದು ಅಂತೇಳಿದರೆ, ಈಗ ನಾವು ರಾತ್ರಿ ಊಟ ಎಲ್ಲ ಮಾಡಿದ ನಂತರ ಸಿಂಕಲ್ಲಿ ಪಾತ್ರೆ ಹಾಸಿಟ್ಟರೆ ಅಥವಾ ಗ್ಯಾಸ್ ಸ್ಟೋವ್ ಮೇಲೆಲ್ಲ ಸ್ವಲ್ಪ ಅನ್ನ ಅದು ಅಂದರೆ ನಾವು ಮಾಡಿರುವಂತಹ ಫುಡ್ ಏನಾದರೂ ಸ್ವಲ್ಪ ಎಲ್ಲ ಬಿದ್ದಿರ್ತದಲ್ಲ ಅದೆಲ್ಲ ತಿನ್ನಲಿಕ್ಕೆ, ಈಗ ಸಣ್ಣ ಸಣ್ಣ ಹುಳ ಅದೆಲ್ಲ ಬಂದಿರ್ತದಲ್ಲ, ಆ ಹುಳಗಳನ್ನು ತಿನ್ನಲಿಕ್ಕೆ ಅಂತೇಳಿ ಪಲ್ಲಿ ಬರ್ತದೆ. ಈ ಪಲ್ಲಿ ಏನಾದರೂ ನಾವು ಪಾತ್ರೆ ಎಲ್ಲ ಓಪನ್ ಇಟ್ಟರೆ ಒಂದು ವೇಳೆ ಅದರಲ್ಲಿ ಏನಾದರೂ ಹುಳ ಉಂಟಂತೇಳಿ ಬಿದ್ದರೆ ಆ ಆಹಾರದಲ್ಲಿ ಅದು ಬಿದ್ದಿರ್ತದೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿಯೇ ಇರಿ ನೀವು ಅಡುಗೆ ಮನೆಯಲ್ಲಿ, ಏನಾದರೂ ಪಾತ್ರೆ ಓಪನ್ ಉಂಟಾ ಅಂತದೆಲ್ಲ ನೋಡಿಕೊಂಡು ನೀವು ಮತ್ತೆ ಮಲ್ಕೊಳ್ಳಿ. ಯಾಕಂತೇಳಿದರೆ ನಮ್ಮ ಮೇನ್ ಅಂತೇಳಿದರೆ ಮನೆಯದು ಹಾರ್ಟ್ ಅಂತೇಳಿದ್ರೇ
ಕಿಚನ್ ಕಿಚನ್ ಕ್ಲೀನಾಗಿದ್ದಷ್ಟು ನಮ್ಮ ಹೆಲ್ತ್ ಸಹ ಸರಿಯಾಗಿರ್ತದೆ. ನಮ್ಮ ಮನೆಯ ಸಿಂಕ್ ಪಾತ್ರೆ ಎಲ್ಲ ತೊಳೆದಾದ ನಂತರ ನೀವು ಬಿಸಿ ನೀರುಂಟಲ್ಲ, ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಲಾಸ್ಟಿಗೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದಾದ ನಂತರ ಆದರೆ ಬಿಸಿ ನೀರು ಮಾಡಿ ಆ ಸಿಂಕಿಗೆ ಬಿಸಿ ನೀರು ಹಾಕಿ. ಅದರಿಂದ ಏನಾದರೂ ಹುಳ ಅದರಿಂದ ಬರೋದಿದ್ರೆ ಸಹ ಅದು ಬರುವುದಿಲ್ಲ, ಮತ್ತು ಸ್ವಲ್ಪ ಪಾಚಿ ಕಟ್ಟಿದಾಗೆಲ್ಲ ಆಗ್ತದಲ್ಲ, ಅದು ಸಹ ಕ್ಲೀನಾಗಿ ಹೋಗ್ತದೆ. ಅದರ ನಂತರ ನಿಮಗೆ ಸಿಂಕ್ ಎಲ್ಲ ತೊಳೆಯೋದಿದ್ರೆ ಟೂತ್ಪೇಸ್ಟ್ ಉಂಟಲ್ಲ, ಯಾವುದೇ ತೊಗೊಳ್ಳಿ, ನೀವು ಯಾವ ಕಂಪನಿದು ಆದರೂ ಸಹ ತೊಗೊಳ್ಬೋದು. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರ ಅದನ್ನು ಸ್ವಲ್ಪ ಡ್ರೈ ಆಗಿದ್ದರೆ ಒಳ್ಳೆಯದು. ಮಾತ್ರ ಸ್ವಲ್ಪ ಪೇಸ್ಟೆಲ್ಲ ಹಚ್ಚಿ ಸಿಂಕಿಗೆ. ಅದರ ನಂತರ ಒಂದು ಬ್ರಷಲ್ಲಿ ನಾವು ಪಾತ್ರೆ ತಿಕ್ಕುದು ಸ್ಕ್ರಬ್ ಇರ್ತದಲ್ಲ, ಅದರಲ್ಲಿ ಚೆಂದ ಮಾಡಿ ತಿಕ್ಕಿ. ತಿಕ್ಕಿ ಆದ ನಂತರ ನೀರಲ್ಲಿ ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ. ತುಂಬ ಶೈನಿಂಗಾಗಿ ಸಹ ಇರ್ತದೆ, ಮತ್ತು ಕ್ಲೀನಾಗಿ ಸಹ ಕಾಣ್ತದಲ್ಲ ನಮಗೆ. ಅಂದರೆ ಬೆಳಿಗ್ಗೆ ಎದ್ದು ನಾವು ಸಡನ್ನೀಗ ಕಿಚನಿಗೆ ಹೋಗುವಾಗ ಖುಷಿ ಆಗ್ತದೆ, ಅಷ್ಟು ಕ್ಲೀನಾಗಿ ಉಂಟಲ್ಲ ನಮ್ಮ ಕಿಚನ್ ಅಂತೇಳಿ. ಖಂಡಿತ ಇದು ಅಂದರೆ ತುಂಬ ಈಸಿ ಆದಂಥ ಒಂದು, ನೋಡಿ, ಸೋಡಾ ಬೇಡ ಅಥವಾ ಈನೋ ಪೌಡರ್ ಆಗಲಿ, ಮತ್ತು ಸೋಪಿನ ಪೌಡರ್ ಇದು ಯಾವುದು ಸಹ ಬೇಡ. ಸಿಂಪಲಾಗಿ ಒಂದು ಟೂತ್ಪೇಸ್ಟನ್ನು ಉಪಯೋಗ ಮಾಡಿಕೊಂಡು ನಾವು ಕಿಚನ್ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನಾವು ಒಮ್ಮೆ ಅಕ್ಕಿಯನ್ನು ತುಂಬ ತಂದಿರ್ತೇವೆ, ಅಕ್ಕಿಯನ್ನು ಒಂದು ಡಬ್ಬದಲ್ಲಿ ಸ್ಟಾಕ್ ಮಾಡಿಟ್ಕೊಳ್ತೇವಲ್ವ. ಈಗ ಸ್ಟಾಕ್ ಮಾಡಿಟ್ಕೊಳ್ಬೇಕಂದ್ರೆ ಅದರಲ್ಲಿ ಸ್ವಲ್ಪ ಹುಳಗಳು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮಾಡಿ ಅಂತೇಳಿದರೆ ಸ್ವಲ್ಪ ನೀವು ಬೆಳ್ಳುಳ್ಳಿ ಎಸಳನ್ನು ಅಥವಾ ಬೆಳ್ಳುಳ್ಳಿ ಗಡ್ಡೆ ಸಹ ಆಗ್ಬೋದು, ಅದನ್ನು ಅಕ್ಕಿಯಲ್ಲಿ ಹಾಕಿಟ್ಕೊಳ್ಬೋದು. ಇಲ್ಲ ಒಂದು ವೈಟ್ ಕಲರ್ ಬಟ್ಟೆ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಒಂದು 4 ಲವಂಗ ಮತ್ತು ಈ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸಣ್ಣ ಪೊಟ್ಲಿ ಥರ ಕಟ್ಟಿ ಆ ಅಕ್ಕಿ ಡಬ್ಬದಲ್ಲಿ ನೀವು ಹಾಕಿಟ್ಕೊಳ್ಬೋದು. ಹಾಗೆ ಮಾಡೋದ್ರಿಂದ ಅಕ್ಕಿ ಅಲ್ಲಿ ಹುಳ ಬರೋದಿಲ್ಲ, ಮತ್ತು ಚೆನ್ನಾಗಿ ಸಹ ಇರ್ತದೆ. ನೀವು ಖಂಡಿತ ಈ ಟಿಪ್ಸ್ ಯೂಸ್ ಮಾಡಿ ನೋಡ್ಬೋದು. ಆರಲ್ಲಿ ಉಪ್ಪಿನಕಾಯಿ ಎಲ್ಲ ಸ್ಟಾಕ್ ಮಾಡಿ ಇಡ್ತೇವಲ್ವ, ಉಪ್ಪಿನಕಾಯಿ ಸ್ಟಾಕ್ ಮಾಡೋಕ್ಕಿಂತ ಮೊದಲು ಆ ಹಿಂಗೆ ಉಂಟಲ್ಲ, ಹಿಂಗೆ ಅಂತೇಳ್ತಾರೆ, ಹಿಂಗೆ ಅಂತೇಳ್ತಾರೆ, ಅದನ್ನು ಒಲೆ ಮೇಲೆ, ಅಂದರೆ ನಮಗೀಗ ಕೆಂಡ ಎಲ್ಲ ಇದ್ದರೆ ತುಂಬ ಒಳ್ಳೆಯದು, ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಹಿಂಗೆ ಕೆಂಡದ ಮೇಲೆ ಹಾಕಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ, ಜಾರನ್ನು ಹೀಗೆ ಉಲ್ಟ ಹಿಡಿಬೇಕು. ಆ ಹೊಗೆ ಅಂತೇಳಿದರೆ ಆ ಜಾರಿನ ಒಳಗಡೆ ಎಲ್ಲ ಹೋಗಬೇಕು. ಆ ಹೊಗೆ ಎಲ್ಲ ಹೋದ ನಂತರ ಅದರಲ್ಲಿ ನೀವು ಉಪ್ಪಿನಕಾಯಿಯನ್ನು ಸ್ಟಾಕ್ ಮಾಡಿ ಇಡ್ಬೋದು, ಅಂದರೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಅಂತೇಳಿದರೆ ಉಪ್ಪಿನಕಾಯಿ ಎಲ್ಲ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದಲ್ವ. ಇಲ್ಲ ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು, ಅಂದರೆ ಇದು ಕಾಟನ್ ಬಟ್ಟೆಯನ್ನು ಎಣ್ಣೆಯಲ್ಲಿ ಅದ್ದಿ ಆ ಬಟ್ಟೆಯನ್ನು ಉಪ್ಪಿನಕಾಯಿ ಜಾರ್, ಅಂದರೆ ಉಪ್ಪಿನಕಾಯಿ ಹಾಕಿದ ನಂತರ ಆ ಬಟ್ಟೆನ ಅದರ ಮೇಲೆ ಹಾಕಿ ಸ್ಟಾಕ್ ಮಾಡಿಡ್ತಾಯಿದ್ರು. ಹೇಳಿದರೆ ಖಾಲಿ ಅನ್ನ ಮಾಡಿದರೆ ಮಕ್ಕಳು ಅಂದರೆ ತಿನ್ನೋದಿಲ್ಲ, ಮತ್ತು ವೆಜಿಟೇಬಲ್ ಹಾಕಿ ಮಾಡಿದರೆ ಸಹ ತಿನ್ನೋದಿಲ್ಲ ಅಲ್ಲ, ಪುಲಾವ್ ಅಂಥದ್ದೆಲ್ಲ ತಿನ್ನೋದಿಲ್ಲ. ಅದಕ್ಕೆ ನೀವೆಂತ ಮಾಡಿ ಹೇಳಿದರೆ, ಈಗ ಅನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕೊಳ್ಳಿ ಅದಕ್ಕೆ, ಆಮೇಲೆ ಸ್ವಲ್ಪ ಇದು ಎಂಥ ಬಟಾಣಿ ಅಂಥದ್ದೆಲ್ಲ ಒಂದೊಂದು ಸ್ವಲ್ಪ ಹಾಕಿ ಮತ್ತು ಅನ್ನ ಬೇಯಿಸಿ ಅದನ್ನು ನೀವು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ತಿನ್ನಲಿಕ್ಕೆ ಕೊಡಿ. ಅಂದರೆ ಹೆಲ್ತಿಗೆ ಸಹ ಒಳ್ಳೆಯದಲ್ವ. ಆದಷ್ಟು ದೇಹದೊಳಗಡೆ ಇಂಥದ ಒಂದು ತರಕಾರಿ ಎಲ್ಲ ಹೋದರೆ ತುಂಬ ಒಳ್ಳೆಯದು. ಖಂಡಿತ ಈ ಟಿಪ್ಸ ಟ್ರೈ ಮಾಡಿ ನೋಡಿ. ಅಂತೇಳಿದರೆ ನೀವು ಗ್ರೇವಿ ಮಾಡುವಾಗ ನಾವೀಗ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇವಲ್ವ, ಈಗ ನೀರುಳ್ಳಿ ಫ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಸಕ್ಕರೆ ಹಾಕಿ, ಅದಕ್ಕೆ ಚೂರು ಜಾಸ್ತಿ ಅಲ್ಲ, ಸ್ವಲ್ಪ ಸಕ್ಕರೆ ಹಾಕಿ ಆ ನೀರುಳ್ಳಿ ಫ್ರೈ ಮಾಡಿದರೆ ನೀರುಳ್ಳಿದು ಕಲ್ಲರು ತುಂಬ ಒಂಥರ ಬ್ರೌನಿಶ್ ಥರ ಬರ್ತದೆ, ಮತ್ತು ಗ್ರೇವಿ ಸಹ ಟೇಸ್ಟಾಗಿ ಬರ್ತದೆ. ಒಬ್ಬೊಬ್ಬರು ನೀರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗಲೇ ಸಕ್ಕರೆ ಬದಲಿಗೆ ಸ್ವಲ್ಪ ಹಾಲು ಸಹ ಹಾಕಿ ಫ್ರೈ ಮಾಡ್ಕೊಳ್ತಾರೆ, ಅದು ಸಹ ಮಾಡ್ಬೋದು. ಸಕ್ಕರೆ ಸಹ ಹಾಕಿ ನೀವು ಮಾಡ್ಬೋದು, ಗ್ರೇವಿ ಟೇಸ್ಟ್ ಸಹ ಆಗಿ ಬರ್ತದೆ, ಮತ್ತು ಕಲ್ಲರ್ ಸಹ ತುಂಬ ಚೆನ್ನಾಗಿ ಬರ್ತದೆ. ಮನೆಯಲ್ಲಿ ಚಪಾತಿ ಜಾಸ್ತಿ ಉಳಿತು, ಎಂಥ ಮಾಡೋದಪ್ಪ ಈ ಚಪಾತಿಯನ್ನು ಅಂತೇಳಿದರೆ ನೀವು ಚಪಾತಿ ರೋಲ್ ಸಹ ಮಾಡಿ ಕೊಡ್ಬೋದು ಮಕ್ಕಳಿಗೆ, ಅದು ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಪನೀರೆಲ್ಲ ಇದು ಮಾಡಿ ಅದನ್ನು ರೋಲ್ ಮಾಡಿ ಕೊಡ್ಬೋದು, ಇಲ್ಲಾಂತೇಳಿದರೆ ಕ್ಲೀನಾಗಿ ಕಟ್ ಮಾಡಿ ನೂಡಲ್ಸ್ ಥರ ಆ ಥರ ಮಾಡಿ ಕೊಡ್ಬೋದು. ಇಲ್ಲಾಂತೇಳಿ ಇನ್ನೂ ಸಹ ನಿಮಗೆ ಬೇಡ ಅಂತ ಹೇಳಿದರೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಥರ ಮಾಡಿ ಅದನ್ನು ನೀವು ಉಪ್ಪಿಟ್ಟು ಥರ ಮಾಡಿ ಕೊಡ್ಬೋದು. ನೋಡಿ, ಚಪಾತಿ ಉಳಿದ್ರೆ ನಮಗೆ ಏನು ಸಹ ಮಾಡಿ ಕೊಡ್ಬೋದು ಮಕ್ಕಳಿಗೆ, ಮೂರಲ್ಲಿ ಯಾವುದಾದ್ರೂ ಮಾಡಿ ಕೊಡ್ಬೋದು. ಮೊಟ್ಟೆ ಆಮ್ಲೆಟ್ ಎಲ್ಲ ಮಾಡ್ಕೊಳ್ಳುವಾಗ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿ ತುಂಬ ಟೇಸ್ಟಾಗಿ ಬರ್ತದೆ. ಮತ್ತು ಅದರದ್ದು ಘಮ ಅಂತ ಸ್ವಲ್ಪ ಚೇಂಜಸ್, ಅಂದರೆ ಎಗ್ಗಿದು ಸ್ಮೆಲ್ ಒಬ್ಬರಿಗೆ ಆಗೋದಿಲ್ಲ ಅಲ್ಲ, ಅದಕ್ಕೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿದರೆ ಟೇಸ್ಟ್ ಸಹ ಇರ್ತದೆ, ಮತ್ತು ಅದರ ಸ್ಮೆಲ್ ಸಹ ಬರೋದಿಲ್ಲ, ತಿಂದಿದ್ದವರು ಸಹ ತಿಂತಾರೆ. ಕಾಲದಲ್ಲಿ ಅನ್ನ ಬೇಗ ಹಾಳಾಗ್ತದಲ್ವಾ, ಅನ್ನ ಬಿಸಾಡೋದು ಅಂತೇಳಿದರೆ ತುಂಬ ಬೇಜಾರು, ನನಗಂತೂ ತುಂಬ ಬೇಜಾರು. ಅಂದರೆ ಈಗಿನ ರೇಟಿಗೆ ನಮ್ಮ ಅಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಈ ಅನ್ನ ಎಲ್ಲ ಬಿಸಾಡು ಅಂತ ಹೇಳಿದರೆ ತುಂಬ ಬೇಜಾರಿದ ಸಂಗತಿ. ಎಂತ ಮಾಡಿ ಅಂತೇಳಿದರೆ, ರಾತ್ರಿ ಒಂದು ವೇಳೆ ನಿಮಗೆ ಅನ್ನ ಹಾಳಾಗ್ತದೆ, ಫ್ರಿಜ್ ಇಲ್ಲ ಅಂತೇಳುವರು, ಈ ತಣ್ಣೀರಿನ ಬಟ್ಟೆ ಉಂಟಲ್ಲ ಅಡಿಯಲ್ಲಿ ತಣ್ಣೀರು ಅದು ಒಂದು ಪಾತ್ರೆ ಇಟ್ಕೊಳ್ಳಿ,
ಆ ಪಾತ್ರೆ ಒಳಗಡೆ ಈ ಅನ್ನ ನಾವು ಮಾಡಿರ್ತೇವಲ್ಲ ಅದನ್ನು ಖಾಲಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ, ಕೈ ಹಾಕಿ ಪಾತ್ರೆ ಒಳಗಡೆ ಕೈ ಹಾಕಿಬಿಡಿ, ಕೈ ಹಾಕಿದರೆ ಬೇಗ ಹಾಳಾಗ್ತದೆ ಅನ್ನ. ಸೌಟಲ್ಲಿಯೇ ತೆಗೆದು ಒಂದು ಸಣ್ಣ ಪಾತ್ರೆಗೆ ಹಾಕಿ, ಮತ್ತು ಒಂದು ದೊಡ್ಡ ಪಾತ್ರೆ ನೀರು ಇಟ್ಕೊಳ್ತಿರಲ್ಲ ಆ ಪಾತ್ರೆ ಒಳಗಡೆ ಇದನ್ನು ಅನ್ನದ ಪಾತ್ರೆಯನ್ನು ನೀವು ಇಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇಡ್ಬೋದು, ಏನಾಗೋದಿಲ್ಲ. ಇನ್ನೊಂದು ಅಂತೇಳಿದರೆ, ನೀವು ಈಗ ಕುಕ್ಕರಿಂದ ಅದು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಉಂಟು ಅಂತೇಳಿದರೆ, ತಣ್ಣೀರಿನ ಒಂದು ದಪ್ಪ ಬಟ್ಟೆಯನ್ನೇ ಅದಕ್ಕೆ ಪಾತ್ರೆಗೆ ಸುತ್ತಿ ಇಡಬೇಕು, ಅಡಿಯಲ್ಲಿ ಸಹ ಇಡಬೇಕು ಮತ್ತು ರೌಂಡಾಗಿ ಸುತ್ತಿ ಸಹ ಇಡಬೇಕು. ಹೀಗೆ ಮಾಡೋದ್ರಿಂದ ಅನ್ನ ಸಹ ಹಾಳಾಗೋದಿಲ್ಲ, ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಇರ್ತದೆ, ನೀವು ಬೆಳಿಗ್ಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದರು, ನಾನು ದೋಸೆ ಇಟ್ಟಿದ್ದು ವಿಡಿಯೋ ಹಾಕಿದಾಗ ಅವರು ಕೇಳಿದರು, ನಮ್ಮ ಮನೇಲಿ ಫ್ರಿಜ್ ಇಲ್ಲ, ನಾವು ದೋಸೆ ಹಿಟ್ಟನ್ನು ಹೇಗೆ ಇಟ್ಕೊಳ್ಳೋದು ಅಂತೇಳಿ. ಸೇಮ್ ಹಾಗೆ ನೀವು ಮಾಡ್ಕೊಳ್ಬೋದು, ನೀರನ್ನು ಜಾಸ್ತಿ ಹಾಕಿಟ್ಕೊಳ್ಳಿ ಹಿಟ್ಟಿಗೆ. ಆಮೇಲೆ ಫ್ರಿಜ್ ಇಲ್ಲ ಅಂತೇಳಿದರೆ ಸೇಮ್ ಬಟ್ಟೆಯನ್ನು ಒದ್ದೆ ಮಾಡಿ ಪಾತ್ರೆಯ ರೌಂಡಿಗೆ ನೀವು ಸುತ್ತಿಟ್ಕೊಳ್ಳಿ, ಮತ್ತು ಆ ಇದು ಹಿಟ್ಟು ಉಂಟಲ್ಲ, ಹಿಟ್ಟು ಇದ್ದದ ಪಾತ್ರೆ ಅಡಿಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಅದರ ಮೇಲೆ, ಅಂದರೆ ಪ್ಲೇಟಲ್ಲಿ ಇಟ್ಕೊಂಡ್ರು ಸಹ ಆಗ್ತದೆ, ದೊಡ್ಡ ಪಾತ್ರೆ ಅಂತ ಬೇಕಿಲ್ಲ, ಪ್ಲೇಟಲ್ಲಿ ನೀರಿಟ್ಟು ಆ ನೀರಿನ ಪ್ಲೇಟಲ್ಲಿ ಪಾತ್ರೆನಿಟ್ಟು ಆ ಪಾತ್ರೆಗೆ ರೌಂಡಲ್ಲಿ ಸಹ ನೀವು ಒದ್ದೆ ಬಟ್ಟೆಯನ್ನು ಸುತ್ತಿ ಇಡ್ಬೋದು. ನೀವು ಬೆಳಿಗ್ಗೆ ಸೇಮ್ ನಾನು ಹೇಳಿದಾಗೇ ಆ ನೀರನ್ನು ಬಿಸಾಡಿ ಅದು ದೋಸೆಯನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ದೋಸೆ ತುಂಬ ಹುಳಿ ಬರ್ತಾ ಉಂಟಂತೇಳಿದರೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಂತೇಳಿದರೆ ಸ್ವಲ್ಪ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಸಹ ಹಾಕಿ ನೀವು ದೋಸೆಯನ್ನು ಮಾಡ್ಕೊಳ್ಬೋದು, ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಆಮೇಲೆ ಮತ್ತು ಇನ್ನೊಬ್ಬರು ಕೇಳಿದ್ರು, ದೋಸೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ಎಂತ ಮಾಡಬೇಕಂತೇಳಿ, ಅಂದರೆ ಅದೆಲ್ಲ ಹಾಕಿದ್ರು ಸಹ ಕ್ರಿಸ್ಪಿಯಾಗಿ ಬರೋದಿಲ್ಲ ಅಂತೇಳಿ. ನೀವು ತವ ಬಿಸಿ ಆದಮೇಲೆ ತವಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಳ್ಳಿ, ನಂತರ ಬಟ್ಟೆಯಿಂದ ಒರೆಸ್ಕೊಳ್ಳಿ, ಅದರ ನಂತರ ನೀವು ಹಿಟ್ಟನ್ನು ಹಾಕಿ ತೆಳುವಾಗಿ ಸ್ಪ್ರೆಡ್ ಮಾಡಿ ದೋಸೆ ಕ್ರಿಸ್ಪಿಯಾಗಿ ಬರ್ತದೆ ಅಂತೇಳಿ. ಅದರ ಮೇಲೆ ದೋಸೆ ಹಿಟ್ಟನ್ನು ನೀವು ಸ್ಪ್ರೆಡ್ ಮಾಡಿದ ನಂತರ ಅದಕ್ಕೆ ತುಪ್ಪ ಹಾಕಿ ಇಲ್ಲ ಎಣ್ಣೆ ಹಾಕಿ ಅದು ದೋಸೆ ಕ್ರಿಸ್ಪಿಯಾಗಿ ಬರ್ತದೆ. ಮತ್ತು ನೀವು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಅಂದರೆ ದೋಸೆ ಕಾವಲಿ ಒಮ್ಮೆ ಹೈ ಫ್ಲೇಮಲ್ಲಿ ಇಟ್ಟು ಚಂದ ಇದು ಬಿಸಿ ಆದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ದೋಸೆ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಸಹ ದೋಸೆ ಕ್ರಿಸ್ಪಿಯಾಗಿ ಬರ್ತದೆ. ಇಷ್ಟು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತೇಳಿ, ಎಲ್ಲ ಯೂಸ್ಫುಲ್ ಆಗಿದೆ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.